वेलकम टू माय चैनल नानु नन्न कनसु ललिता कन्नड व्लॉग्स सो इवत्तु नानु इयरिंग्स मत्ते नेक पीस कण्ण हेगे आर्गनाइजर ना मनेल माडोदु हेगे अन्नोदन्न नानु इवत्तु तोरिस्कोड्ता इद्दीनि नोडि ई पिक्कल इदे सो इदन्न नानु मनेयल्ले हेगे माडोदु ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇವಾಗ ಫ್ಲಿಪ್ಕಾರ್ಟಲ್ಲಾಗಲಿ ಅಥವಾ ಅಮೆಝಾನಲ್ಲಾಗಲಿ ಎಲ್ಲಾದರೂ ಆರ್ಡ್ರ್ ಮಾಡಬೇಕು ಅಂದರೆ ಮಿನಿಮಮ್ 300 ರುಪೀಸ್ ಆದರೂ ಬೇಕು ನಾವು ದೊಡ್ಡ ದೊಡ್ಡ ಸರಗಳೆಲ್ಲ ಅದರಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೋಸ್ಕರ ಏನು ಮಾಡಿದೆ ನಾನು ಮನೆಯಲ್ಲೇ ಇರುವಂಥ ಒಂದು ಬಾಕ್ಸಿಂದ ಹೇಗೆ ಮಾಡೋದು ಕಾರ್ಡ್ಬೋರ್ಡ್ ಶೀಟನ್ನು ಯೂಸ್ ಮಾಡಿಕೊಂಡು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಫಸ್ಟ್ ಕ್ರೈಯಲ್ಲಿ ನನಗೆ ಲೋಷನ್ಸ್ಗಳೆಲ್ಲ ತೊಗೊಂಡಿದ್ದೆ ಸೊ ಅದರಲ್ಲಿ ಬಂದಿತ್ತು ಈ ಬಾಕ್ಸು ಓಪನ್ ಆ್ಯಂಡ್ ಕ್ಲೋಸ್ ಬಾಕ್ಸು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನೋಡಿದ್ದೀರಾ ಇವಾಗ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೆಕ್ಸ್ಟು ಕಾರ್ಡ್ಬೋರ್ಡ್ ಶೀಟು ಸೊ ಕಾರ್ಡ್ಬೋರ್ಡ್ ಶೀಟನ್ನು ನಾವು ನೀಟಾಗಿ ಮೆಜರ್ಮೆಂಟ್ ಮಾಡ್ಕೊಬೇಕು ಮೆಜರ್ಮೆಂಟ್ ತೊಗೊಂಡು ಆ ಒಂದು ಬಾಕ್ಸ್ ಏನಿದೆ ಆ ಬಾಕ್ಸ್ ಒಳಗಡೆ ನೀಟಾಗಿ ತೂರಿಸ್ಬೇಕು ಆ ಒಂದು ಕಾರ್ಡ್ಬೋರ್ಡ್ ಶೀಟು ಈ ಥರ ತೂರಿಸಿ ಕ್ಲೋಸ್ ಮಾಡಿದ್ರೆ ಏನೂ ಕೂಡ ಟಚ್ ಆಗೋದೋ ಏನೋ ಆಗ್ಬೋ ನೋಡಿ ಇಲ್ಲಿ ಟಚ್ ಆಗ್ತಾ ಇದೆ ಕಾರ್ಡ್ಬೋರ್ಡ್ ಶೀಟ್ ಟಚ್ ಆಗ್ತಾ ಇದೆ ಸೊ ಆ ಥರ ಟಚ್ ಆಗದೆ ಇರೋ ರೀತಿ ನೀಟಾಗಿ ಮೆಜರ್ಮೆಂಟ್ನ ನೀಟಾಗಿ ತೊಗೊಂಬಿಡ್ಬೇಕು ಸೊ ಫಸ್ಟೇ ಆ ಥರ ತೊಗೊಂಡು ಈ ಒಂದು ಆರಿಜಾಂಟಲ್ ಮತ್ತು ವರ್ಟಿಕಲ್ ಎರಡೂ ಕೂಡ ನಾವು ಪೀಸಸ್ಗಳನ್ನ ಮಾಡ್ಕೊಬೇಕು ಸೊ ನಾನು ಚಾಕಲ್ಲಿ ಟ್ರೈ ಮಾಡಿದೆ ಕಟ್ ಮಾಡ್ಲಿಕ್ಕೆ ಆಗಲಿಲ್ಲ ತುಂಬ ತಿಕ್ಕಾಗಿತ್ತು ನಾವು ಸ್ವಲ್ಪ ತಿಕ್ಕಾಗಿರುವಂಥ ಕಾರ್ಡ್ಬೋರ್ಡ್ ಶೀಟನ್ನೇ ತೊಗೊಳ್ಬೇಕು ಯಾಕೆಂದರೆ ಸ್ವಲ್ಪ ಗಟ್ಟಿಯಾಗಿ ಕುಂತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ತಿಕ್ಕಾಗಿರೋದೇ ತೊಗೊಳ್ಬೇಕು ಕಟ್ ಮಾಡೋದಕ್ಕೆ ನಾವು ಸಿಜರು ಅಥವಾ ಏನಾದರೂ ಬೇರೆ ಯೂಸ್ ಮಾಡಿಕೊಂಡ್ರು ಪರವಾಗಿಲ್ಲ ಸ್ವಲ್ಪ ತಿಕ್ಕಾಗಿರೋದನ್ನೇ ತೊಗೊಳ್ಬೇಕು ನೋಡಿ ಥರ ಸ್ಕೇಲು ಪೆನ್ಸಿಲ್ಲು ಮತ್ತು ಎಲ್ಲ ಯೂಸ್ ಮಾಡಿ ನೋಡಿ ಇವಾಗ ಸ್ವಲ್ಪ ಚಿಕ್ಕದು ಮಾಡಿ ನಾನು ಟ್ರೈ ಮಾಡ್ತಾಯಿದ್ದೀನಿ ಒಂದನ್ನು ಮಾಡಿ ಅದೇ ಮೆಜರ್ಮೆಂಟಲ್ಲಿ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಬೇಕು ಸೊ ನಾವು ಇದನ್ನು ಮಾಡೋಕ್ಕೆ ಬೇಕಾಗಿರೋದೇನು ಅಂದರೆ ಒಂದು ಮುಚ್ಚಿ ತೆಗೆಯುವಂಥ ಒಂದು ಬಾಕ್ಸು ಕಾರ್ಡ್ಬೋರ್ಡ್ ಶೀಟು ಪೆವಿಕಲ್ಲು ಹಾಗೆ ವಾಟರ್ ಗಮ್ ಅಂತ ಹೇಳ್ತಾರಲ್ಲ ಅದು ಮತ್ತು ಕಲರ್ ಪೇಪರ್ಸು ಸೊ ಇಷ್ಟು ಆದರೆ ನಾವು ಆರಾಮಾಗಿ ಮನೆಯಲ್ಲಿ ಕಿವಿ ಓಲೆಗಳು ಸರಗಳು ಏನಿರುತ್ತೆ ಎಲ್ಲವನ್ನು ಕೂಡ ಮಾಡ್ಕೊಬೋದು ಸೊ ನಾನು ಆಲ್ರೆಡಿ ಇವಾಗ ಕಾರ್ಡ್ಬೋರ್ಡ್ ಶೀಟನ್ನು ಕಟ್ ಮಾಡಿಟ್ಕೊಂಡೆ ನಾನು ತುಂಬ ಕ್ಲಿಯರಾಗಿ ನೀಟಾಗಿ ತೋರಿಸ್ಬೇಕು ಅಂದರೆ 1 ಅವರ್ ಆಗುತ್ತೆ ನಂಗೆ 2 ಅವರ್ಸ್ ಆಯಿತು ಮಾಡಲಿಕ್ಕೆ ಬಟ್ ಒಂದು ಸತಿ 2 ಅವರ್ಸ್ನ ನಾವು ಸ್ಪೆಂಡ್ ಮಾಡಿಬಿಟ್ರೆ ಆರಾಮಾಗಿ ನಾವು ವರ್ಷಾನುಗಟ್ಟಲೆ ಇದರಲ್ಲಿ ನಾವು ನಮ್ಮ ಸರಗಳು ಕಿವಿ ಓಲೆಗಳು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಬೋದು ಆರ್ಗನೈಸರ್ ಥರ ಸೊ ನೋಡಿ ಇವಾಗ ನೀಟಾಗಿ ಪೆವಿಕಲ್ ಹಾಕಿ ಅಂಟಿಸ್ತಾ ಇದ್ದೀನಿ ಯಾವಾಗಲೂ ಕೂಡ ಅಷ್ಟೇ ಈ ಥರ ಬಾಕ್ಸ್ಗಳು ತೊಗೊತಿರಲ್ಲ ಅದು ಕೆಳಗಡೆ ನೈಸ್ ಆಗಿರೋ ಬಾಕ್ಸ್ಗಳನ್ನ ತೊಗೊಬೇಡಿ ಇನ್ ಕೇಸ್ ನೈಸ್ ಆಗಿರೋ ಬಾಕ್ಸ್ಗಳು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಫಸ್ಟೇ ನಾನು ಇದನ್ನು ಮಾಡಾದ್ಮೇಲೆ ನನಗೆ ಐಡಿಯಾ ಬಂತು ಸೊ ಅದಕ್ಕೆ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ಕೆಳಗಡೆಗೆ ಫಸ್ಟೇ ಕಲರ್ ಪೇಪರ್ನ ಅಂಟಿಸ್ಬಿಡಿ ಫಸ್ಟೇ ಕಲರ್ ಪೇಪರ್ ವೈಟ್ ಕಾಣಿಸೋದು ಬೇಡ ಅಂತ ಹೇಳಿದರೆ ಫಸ್ಟೇ ಕಲರ್ ಪೇಪರ್ನ ಅಂಟಿಸಿ ಆಮೇಲೆ ಅದರ ಮೇಲೆ ಈ ಥರ ಕಾರ್ಡ್ಬೋರ್ಡ್ ಶೀಟನ್ನು ಅಂಟಿಸ್ಕೊಬೇಕು ಸೊ ನಾನು ಫಸ್ಟು ಐಡಿಯಾ ಬರಲಿಲ್ಲ ಇದನ್ನು ಮಾಡೋಕ್ಕಿಂತ ಮುಂಚೆ ನನಗೆ ಐಡಿಯಾ ಗೊತ್ತಾಗಲಿಲ್ಲ ಅದು ಸೊ ಮಾಡಾದ್ಮೇಲೆ ಬಂತು ನೋಡಿ ಇವಾಗ ನಾನು ಕಾರ್ಡ್ಬೋರ್ಡ್ ಶೀಟ್ಗೆಲ್ಲ ಅಂಟಿಸಾದ್ಮೇಲೆ ಕಟ್ ಮಾಡಿಕೊಂಡು ಕಲರ್ ಶೀಟ್ಗಳನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಪೆವಿಕಲ್ಲಿಂದ ಪೇಸ್ಟ್ ಮಾಡ್ತಾ ಇದ್ದೀನಿ ಕೆಳಗಡೆಗೆಲ್ಲ ನೀವು ವಾಟರ್ ಗಮ್ನೇ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಈ ಥರ ನೀಟಾಗಿ ಹಾಕ್ಕೊಂಡು ಮಾಡಿದ್ರೆ ಆರಾಮಾಗಿ ಮಕ್ಕಳಿಗೆಲ್ಲ ಇವಾಗ ಎಲ್ಲಿಗೋದ್ರೂ ಯಾವ ಜಾತ್ರೆಗೆ ಹೋಗಲಿ ಅಥವಾ ಎಲ್ಲಿಗೋಗಲಿ ಮಕ್ಕಳು ಕೇಳ್ತಾನೆ ಇರ್ತಾರೆ ಕಂಟಿನ್ಯೂಯಸ್ ಆಗಿ ಆ ಸರ ತಗೊಡಿ ಈ ಸರ ತಗೊಡಿ ಅಂತ ನಾವು ಆ ಸರಗಳನ್ನೆಲ್ಲ ಅವ್ರಿಗೆ ನೀಟಾಗಿ ಒಂದು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಕ್ಕೆ ನಾವು ಮೋಟಿವೇಟ್ ಮಾಡಬೇಕು ಹಾಗೆ ಮೋಟಿವೇಟ್ ಮಾಡಿದಾಗ ಅವರು ಕೂಡ ನೀಟಾಗಿ ಇಟ್ಕೊಬೇಕು ಡಿಸಿಪ್ಲಿನ್ ಆಗಿಟ್ಕೊಬೇಕು ಅನ್ನೋದು ಬರುತ್ತೆ ಸೊ ಈ ಥರ ಒಂದು ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ನನ್ನ ಸೊಸೆ ಅಂತೂ ಸಿಕ್ಕಾಪಟ್ಟೆ ಖುಷಿಪಟ್ಲು ಇದನ್ನು ಮಾಡಾದಮೇಲೆ ಎಷ್ಟು ಖುಷಿಪಟ್ಲು ಅಂದರೆ ಇವಾಗ ಏನು ಸರ ತಗೊಳ್ಳೋದು ಸುಮ್ಮನೆ ಹಾಕೊಳ್ಳೋದು ಮತ್ತೆ ತೊಗೊಂಡೋಗಿಡೋದು ಹಾಗೆಲ್ಲ ಮಾಡ್ತಾಯಿದ್ಲು ಎಲ್ಲ ಗುಜಬೀಜ ಮಾಡಿಟ್ಟಿದ್ಲು ನಾನೊಂದು ಆರ್ಗನೈಸರ್ ಆನ್ಲೈನಲ್ಲಿ ತರಿಸ್ಕೊಂಬಿಟ್ಟಿದ್ದೆ ಅದಕ್ಕೆ ನನಗೂ ತರಿಸ್ಕೊಡು ಅಂತ ಇದ್ಲು ಅವರಮ್ಮ ಬೈತಿದ್ರು ಅದಕ್ಕೆ ಅವಳಿಗೆ ಕ್ರಿಯೇಟಿವಿಟಿ ಬರಲಿ ಮನೇಲೇ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲಿ ಮಾಡಿ ಅಂತ ಹೇಳಿದ್ರು ನಮ್ಮ ಅತ್ತೆಗೆ ಸೊ ಹಾಗೆ ಮಾಡೋಣ ಅಂತ ಹೇಳಿ ಮಾಡಿದ್ವಿ ವರ್ಕೌಟ್ ಆಯಿತು ತುಂಬ ಇಷ್ಟ ಆಯಿತು ಮಾತ್ರ ಅವಳಿಗೆ ನಾನು ಫೈನಲಾಗಿ ತೋರಿಸ್ತೀನಲ್ಲ ಅದರಲ್ಲಿ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ನಾವು ಹೇಗೆ ಆನ್ಲೈನಲ್ಲಿ ತೊಗೊತೀವೋ ಅದಕ್ಕಿಂತನೂ ಕೂಡ ಚೆನ್ನಾಗಿದೆ ಜಾಸ್ತಿನೇ ಸ್ಟೋರ್ ಮಾಡ್ಬೋದು ನೋಡಿ 3 ಪೀಸ್ ಆಗಿ ನಾನು 3 ಬ್ರ್ಯಾಂಚಸ್ ಮಾಡ್ಕೊಂಡಿದ್ದೀನಿ ಸೊ 3 ಬ್ರ್ಯಾಂಚಸ್ಸಲ್ಲಿ ವರ್ಟಿಕಲ್ಲಾಗಿ ಹಾಕಿದ್ದೀನಿ ಇವಾಗ ಅಷ್ಟೇ ನೆಕ್ಸ್ಟು ನಾನು ಆರಿಜೆಂಟಲ್ಲಾಗೂ ಕೂಡ ಪೀಸ್ ಮಾಡ್ಕೊಂಡು ಹಾಕ್ತೀವಿ ಯಾವಾಗಲೂ ಕೂಡ ಸ್ಟ್ರೇಟ್ ಪೀಸ್ಗಳನ್ನ ಹಾಕ್ಬಾರ್ದು ಆರಿಜೆಂಟಲ್ ಹಾಕೋವಾಗ ಮುಂದೆ ನಾನು ತೋರಿಸ್ತಾ ನಿಮ್ಗೆ ಹೇಳ್ತೀನಿ ಸೊ ಯಾಕೆ ಮ್ಯೂಸಿಕ್ ಹಾಕಿ ಇದನ್ನು ಹಾಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಕೂಡ ಐಡಿಯಾ ಸಿಗಲಿ ಅನ್ನೋ ಉದ್ದೇಶಕ್ಕೇನೆ ನಾನು ಹಾಕ್ತಾ ಇದ್ದೀನಿ ನಾನು ನಾನೇ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಇದನ್ನು ನಾನು ಅಷ್ಟು ನೀಟಾಗಿ ಮಾಡಿಲ್ಲ
ತುಂಬಾ ಕಟ್ಟಿಯಾಗಿದೆ ಬಟ್ ನಾನು ನೀಟಾಗಿ ಮಾಡಿಲ್ಲ ನೀವು ಮನಸ್ಸು ಕೊಟ್ಟು ನೀಟಾಗಿ ಮಾಡಿದ್ರೆ ನಾನು ನೆಕ್ಸ್ಟ್ ಏನಾದರೂ ಇನ್ನೊಂದು ನನಗೆ ಮಾಡಬೇಕು ಮಾಡ್ಕೊಬೇಕು ಅಂತ ಇದ್ದೀನಿ ಅವಳಿಗೆ ಮಾಡಾದ ಮೇಲೆ ನನ್ನತ್ರನು ತುಂಬಾ ಸರಗಳಿದೆ ಡೈಲಿ ವೇರ್ದೆಲ್ಲ ಸುಮ್ಮನೆ ಸ್ಯಾರೀಸ್ಗೆ ಅದಕ್ಕೆಲ್ಲ ತಗೊಂಡಿದ್ದೀನಿ ಆ ಥರದ್ದೆಲ್ಲ ಸರಗಳಿದೆ ನಾನು ಕೂಡ ಮಾಡ್ಕೊಬೇಕು ಅದನ್ನು ಮಾಡಿದಾಗ ಇನ್ನೂ ನೀಟಾಗಿ ಮಾಡಿದಾಗ ನಾನು ಮತ್ತೆ ಇನ್ನೊಂದು ವಿಡಿಯೋ ಖಂಡಿತ ಮಾಡಿ ಹಾಕ್ತೀನಿ ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೀವು ನೀಟಾಗಿ ಮಾಡ್ಕೊಂಬಿಟ್ರೆ ಯಾವ ಆನ್ಲೈನಲ್ಲೂ ಸಿಗಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ನನ್ನ ಔಟ್ಫಿಟ್ ಲಾಸ್ಟ್ ಎಲ್ಲ ಫುಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದನ್ನೇ ನಾನು ಹೇಳಿದ್ದು ಯಾವಾಗಲೂ ಕೂಡ ಸ್ಟ್ರೇಟ್ ಸ್ಟ್ರೇಟು ಹಾರಿಜಾಂಟಲಾಗಿ ಹಾಕಬಾರ್ದು ಕಂಟಿನ್ಯೂಸ್ಟಾಗಿ ಸ್ಟ್ರೇಟ್ ಆಗಿಬಿಟ್ರೆ ಗಟ್ಟಿಯಾಗಿ ಕೂರಲ್ಲ ಇವಾಗ ಮನೆ ಕಟ್ಟಬೇಕಾದ್ರೆ ಏನಾದರೂ ನಾವು ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ಹಾಕ್ತೀವಲ್ಲ ಆ ಕಡೆ ಬಂದು ಈ ಕಡೆ ಬಂದು ಈ ಕಡೆ ಬಂದು ಆ ಥರ ಇವಾಗ ನೋಡಿ ಆ ಕಡೆ ಈ ಕಡೆ ಮಾತ್ರ ನಾನು ಸ್ಟ್ರೇಟ್ ಹಾಕಿದ್ದೀನಿ ಮಧ್ಯೆ ಹಾಕೋ ಕಾರ್ಡ್ಬೋರ್ಡ್ ಶೀಟನ್ನು ಅವೆರಡೂ ಮಧ್ಯೆ ಇರಬೇಕು ಆ ಥರನೇ ಹಾಕ್ತೀನಿ ನೋಡಿ ಇವಾಗ ಅದನ್ನು ಮಧ್ಯೆ ಹಾಕಿದ್ರೆ ಇನ್ನೂ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅದು ನಾವು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಟ್ರೆ ಅದನ್ನ ನೀಟಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅದೇನು ಬಿಚ್ಕೊಳ್ಳೋದು ಇಲ್ಲ ಪದೇ ಪದೇ ಸೊ ಇದು ಕೂಡ ಅಷ್ಟೇ ನಾನು ಮಾಡಾಗಿ ಇವಾಗ ಮೋರ್ ದೆನ್ 1 ಮಂತ್ ಆಗಿದೆ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಲ್ಲ ನೋಡಿ ನಾನು ಮಧ್ಯೆ ಮಧ್ಯೆ ಹಾಕಿದ್ದೀನಿ ಆದಷ್ಟು ಸೊ ನೋಡಿ ಈ ಥರ ಮಾಡೋದ್ರಿಂದ ಒಂದು ದಿನವೇ ಬಿಟ್ಬಿಟ್ಟಿದ್ದೆ ನಾನು ಚೆನ್ನಾಗಿ ಹಾರಲಿ ಅಂತ ಹೇಳಿ ಒಂದು ದಿನವೇ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇಗೆ ಅಲ್ಲಿಗೆ ಬೇಕಾಗಿದ್ದಂತಹ ಸರಗಳು ಅದೆಲ್ಲ ಹೇಗೆ ಹಾಕಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನಮ್ಮ ಪುಟ್ಟಿ ಹೇಗೆ ಇಟ್ಕೊಂಡಿದ್ಲು ಅವಳಿಗೆ ತಗೊಳ್ಳೋಕ್ಕೆ ಒಂದು ಯಾವುದಾದ್ರೂ ಒಂದು ಡ್ರೆಸ್ ಹಾಕಿದಾಗ ಒಂದು ಸರ ಬೇಕು ಅಂತ ಹೇಳಿದ್ರೇ ಎಲ್ಲ ಗುಜಿಬಿಜಿ ಆಗ್ತಾಯಿತ್ತು ಕೆಲವೊಂದು ಸತಿ ಕಿತ್ತಾಕ್ಬಿಟ್ಟಿದ್ದಾಳೆ ಎಲ್ಲ ಮಣಿಗಳು ಹಾಗಾಗಿತ್ತು ಸೊ ಹಾಗಾಗಿ ಎಲ್ಲವನ್ನು ಸಪ್ರೇಟಾಗಿ ಸಪ್ರೇಟಾಗಿ ಒಂದೇ ಥರ ಇರೋದನ್ನು ಒಂದು ಕಡೆ ಎರಡೆರಡು ಸ್ಟೋರ್ ಮಾಡೋದು ಅಟ್ಲೀಸ್ಟ್ 1 ಮಂತ್ ಸ್ಟೋರ್ ಮಾಡೋದು ಎರಡೆರಡು ಸ್ಟೋರ್ ಮಾಡೋದು ಕಿವಿ ಬೋಲೆಗಳಾದರೆ ಜುಮಕಾಸ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡೋದು ಸೊ ಆ ಥರ ಆರಾಮಾಗಿ ಮಾಡ್ಬೋದು ಅಂತ ಹೇಳಿ ನಾನು ಮಾಡಿಕೊಟ್ಟೆ ನೋಡಿ ಇವಾಗ ನೀಟಾಗಿ ಎಲ್ಲ ಸರಗಳನ್ನೂ ಹಾಕ್ತೀವಿ ನೋಡ್ಕೊಂಡು ಬನ್ನಿ
ಟೈಪ್ ಇದೆಯಲ್ಲ ಆ ಥರ ಒಡವೆಗಳನ್ನೆಲ್ಲ ನಾವು ಇವಾಗ ಸ್ವಲ್ಪ ನಮ್ಮ ಅರ್ಷಿತಾ ಇವಾಗ ಇಟ್ಕೊತಾಳೆ ನೀಟಾಗಿ ಅಂತ ಹೇಳಿದ ಮೇಲೆ ತಗೊಳ್ತಾ ಇರೋದು. ಅದನ್ನೆಲ್ಲ ನಾನು ಒಂದು ಪ್ಲಾಸ್ಟಿಕ್ ಪೇಪರ್ ಏನಿದೆ ಅದರಲ್ಲೇ ಯೂಸ್ ಮಾಡಿ ಅದರೊಳಗಡೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದೆಲ್ಲ ಹಾಗೆ ಇಟ್ಟರೆ ಧೂಳಾಗುತ್ತೆ. ಸೊ ನಾರ್ಮಲ್ ಮಣಿಸರಗಳೇನಿದೆ ಅದನ್ನೆಲ್ಲ ಹಾಗೆ ಹಾಕ್ತಾ ಇದ್ದೀನಿ. ಅದರ್ವೈಸ್ ಗೋಲ್ಡ್ ಟೈಪ್ದೆಲ್ಲ ಗೋಲ್ಡ್ ಟೈಪ್ ಥರ ಇದೆಯಲ್ಲ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ನೀಟಾಗಿ ಮಡಿಸಾಕ್ತಾ ಇದ್ದೀನಿ. ಅವಳಿಗೂ ಅದೇ ಅಭ್ಯಾಸ ಆಗಲಿ ಹಾಗೆ ಮಾಡಲಿ ಅಂತ. ಸೊ ಈ ಒಂದು ಇಯರಿಂಗ್ಸ್ಗಳು ಕೂಡ ಅಷ್ಟೇ, ಜುಮ್ಕಾಸ್ ಎಲ್ಲ ಒಂದು ಕಡೆ ನಾರ್ಮಲ್ ಸುಮ್ಮನೆ ಹಾಗೆ ಹಾಕೊತಾರನಲ್ಲ ಅದನ್ನೆಲ್ಲ ಒಂದು ನಾಲ್ಕು ಹಾಗೆ ಹಾಕ್ತಾ ಇದ್ದೀನಿ. ಇದಕ್ಕಿನ್ನ ಚಿಕ್ಕ ಚಿಕ್ಕದು ಹಿಯರಿಂಗ್ಸ್ಗೆ ಅಂತ ಹೇಳಿ ನೀವು ಸಪ್ರೇಟಾಗಿ ಬೇಕಾದರೂ ಕೂಡ ಮಾಡ್ಕೊಬೋದು. ಹಾಗೆ ನಾನು ಈ ಬಾಕ್ಸ್ ಈ ಥರದ್ದಿಲ್ಲ ಅಂತ ನೀವು ಹೇಳ್ಬೋದು. ಇವಾಗ ಸ್ಯಾರಿಗಳನ್ನೇನಾದರೂ ಪ್ಯಾಕ್ ಮಾಡಿದ್ರೆ ಬಾಕ್ಸ್ಗಳು ಬರುತ್ತಲ್ಲ ನೋಡಿ, ಸ್ಯಾರಿ ಪ್ಯಾಕ್ ಬಾಕ್ಸ್ಗಳು, ಅದಕ್ಕೂ ಕೂಡ ಸ್ವಲ್ಪ ಕೆಳಗಡೆ ತಿಕ್ಕಾಗಿರಲಿ ಅಂತ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ಕೆಳಗಡೆ ಹಾಕಿ ಆನಂತರ ಚಿಕ್ಕ ಚಿಕ್ಕದಾಗಿ ಕೂಡ ಬೇಕಾದರೆ ನೀವು ಮಾಡ್ಕೊಬೋದು. ಅಥವಾ ನಾರ್ಮಲ್ ಒಂದು ಮುಚ್ಚಿ ತೆಗೆಯೋ ಬಾಕ್ಸ್ ಇದ್ದರೆ ಇಯರಿಂಗ್ಸ್ಗೆ ಅಂತ ಹೇಳಿ ಬೇರೆ ಸಪ್ರೇಟಾಗಿ ಇನ್ನೂ ಸ್ಮಾಲ್ ಸ್ಮಾಲ್ ಒಂದೊಂದಕ್ಕೆ ಒಂದೇ ಇಯರಿಂಗ್ಸ್ ಹಾಕೋ ಥರನೂ ಕೂಡ ನೀವು ಮಾಡ್ಕೊಬೋದು. ಸೊ ಹೇಗೆ ನಮಗೆ ಕ್ರಿಯೇಟಿವಿಟಿ ವರ್ಕ್ ಆಗುತ್ತೆ ಸೊ ಆ ಥರ ನಾವು ಯೂಸ್ ಮಾಡ್ಬೋದು ನೋಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಸಿಗುವಂತಹ ಯಾವುದಾದ್ರೂ ಒಂದು ಬಾಕ್ಸನ್ನು ಯೂಸ್ ಮಾಡಿ ಆರಾಮಾಗಿ ಸರಗಳು ಅಥವಾ ಇಯರಿಂಗ್ಸು ಎಲ್ಲವನ್ನು ಸ್ಟೋರ್ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಬೇಕು ಅಂದಾಗ ಥಟ್ ಅಂತ ಎತ್ಕೊಬೋದು, ಆ ಥರ ಮಾಡ್ಕೊಬೋದು. ಸೊ ನೀವು ಕೂಡ ಮನೆಯಲ್ಲೇ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಅನ್ಕೊತೀನಿ. ಪ್ಲೀಸ್ ನ್ಯೂ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋಸ್ಗಳನ್ನ ನೋಡಿ, ನೀವು ನೋಡಿ ಲೈಕ್ ಮಾಡಿದ್ರೆ ನನಗೂ ಕೂಡ ಇನ್ನೊಂದಷ್ಟು ವಿಡಿಯೋಸ್ಗಳನ್ನ ಮಾಡಬೇಕು ಅಂತ ಇಷ್ಟ ಆಗುತ್ತೆ, ನನಗೂ ಕೂಡ ಮೋಟಿವೇಶನ್ ಸಿಕ್ಕ ಹಾಗಾಗುತ್ತೆ. ಸೊ ನಿಮಗೂ ಕೂಡ ಒಂದು ಒಳ್ಳೆ ಐಡಿಯಾ ಸಿಕ್ಕ ಹಾಗಿರುತ್ತೆ. ಪ್ಲೀಸ್ ನೀವು ಒಮ್ಮೆ ಟ್ರೈ ಮಾಡಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು.